ಮಜಾ ಜೀವ ಎಲ್ಲರದ್ದು ಒಂದೊಂದು ಚಲಿ ಇದೆ ಒಂದೊಂದು ಸಲಿ. ಗೈಸ್ ಎಚ್ ಡಿ ಇರೋದಕ್ಕೂ ಏನು ಹೇಳ್ಕೊಡ್ತಿದೆ ಗೊತ್ತಾ ಗಾಡಿ. ಬಟ್ ಈ ಇಷ್ಟು ಲೆಂತಿ ವಿಡಿಯೋ ನಾನು ಯಾವುದೇ ಕಾರಣಕ್ಕೂ ಒಂದೇ ವಿಡಿಯೋದಲ್ಲಿ ನಾನು ತುಂಬಿಸಲ್ಲ, ಒನ್ ಬೈ ಒನ್ ಏನೋ ಒಂದು ಎಪಿಸೋಡ್ ಮಾಡಿ ಕೊಡ್ತೀನಿ ಆಯಿತಾ. Hello, darling. ಗೈಸ್ ಎಚ್ ಡಿ ಇರೋದಕ್ಕೂ ಏನು ಹೇಳ್ಕೊಡ್ತಿದೆ ಗೊತ್ತಾ ಗಾಡಿ. ಬಟ್ ಇಷ್ಟು ಲೆಂತಿ ವಿಡಿಯೋ ನಾನು ಯಾವುದೇ ಕಾರಣಕ್ಕೂ ಒಂದೇ ವಿಡಿಯೋದಲ್ಲಿ ನಾನು ತುಂಬಿಸಲ್ಲ, ಒನ್ ಬೈ ಒನ್ ಏನೋ ಒಂದು ಎಪಿಸೋಡ್ ಮಾಡಿ ಕೊಡ್ತೀನಿ ಆಯಿತಾ. ಓಕೆ ಓಕೆ ಓಕೆ. ಈಗ ನಾವು ಹೋಗ್ತಿರೋದು ಪ್ರೆಸೆಂಟ್ ಗೋಣಿಗುಪ್ಪಗೆ. ಹೋಗೋಣ ಮಚ್ಚ. ಕಿಶನು ಹೆಲ್ಮೆಟ್ಟು, ನಂದು ಹೆಲ್ಮೆಟ್ಟು. ಲೆಟ್ಸ್ ರೈಡ್. ಗೈಸ್ ನಾವು ಹೋಗೋದೇ ಇನ್ನೊಂದು 6-7 ಗಂಟೆ ಆಗುತ್ತೆ ಇಲ್ಲಿಂದ. ಬಾ ಪೆಟ್ರೋಲು ಆನು ಕೆಳಗೆ. ಗುದ್ದ ಇದೆ ಮಚ್ಚ. ಇಲ್ಲಿಂದ ಇನ್ನೇನಿದ್ರು ಒಂದೇ ಯಾವ್ದಾದ್ರು ಸಿಗ್ತೀನಿ. ಇಲ್ಲಿ ವಿಡಿಯೋ ಆಫ್ ಮಾಡಿರ್ತೀನಿ. ಚೆನ್ನಾಗಿರೋ ರೋಡ್ ಸಿಕ್ಕಿರ್ಬೇಕಾದ್ರೆ, ಚೆನ್ನಾಗಿರೋ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ಆಟ ಮಾಡ್ಕೊತೀನಿ. ಆಟಾಡೋಕ್ಕೆ ಒಂದು ಮ್ಯಾಗ್ನೈಟ್ ಇದೆ, ಮತ್ತೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಯಾವುದನ್ನ ಟಾರ್ಗೆಟ್ ಮಾಡೋಣ ಮಚ್ಚ? ಟಾಪಲ್ಲಿ ಒಂದ್ಸಲ ಇದಕ್ಕೆ ಪಿಕಪ್ ಸಿಕ್ಕಿದ್ರೆ ಸಾಕು ಇದಕ್ಕೆ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸಿಗುತ್ತಲ್ಲ ಯಾವ್ದೇನದು, ಇಲ್ಲ ನದಿ ಸಿಗುತ್ತೆ ಮಚ್ಚ. ಇದಲ್ಲ ನೆಕ್ಸ್ಟ್ ಬ್ರಿಡ್ಜ್ ಯಾವ್ದಾರ ಒಂದು ಸಿಗುತ್ತೆ. ಜನ್ನಪುರ ಅಲ್ಲ ಅಲ್ಲ ಬೇಬಿ. ಹಾ ಬಾರ ಬಾರ ಮಗ, ಇದೇ ಮೇಲೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ಏನೋ ಇದು, ನಮ್ಮನ್ನ ಎದೆ ಮೇಲೆ ಬರ್ತಾರಲ್ಲ ಇವರೆಲ್ಲ. ಮಚ್ಚ ಯಾಕೆ ಗೊತ್ತ ನದಿ ಇದು, ಯಾವುದೋ ಮರ್ತೋಯ್ತು ಮಚ್ಚ. ಕಾಯಿಸಿದ್ ಯಾಕೆ ಗೊತ್ತ ನದಿ ಇದು ಮರ್ತೋಗ್ತಾ ಇದೆ. ಯಾವ್ದಪ್ಪ ಇದು, ಮಸ್ತ್ ಆಗಿದೆ ವ್ಯೂ. ಮಚ್ಚಾ ಜೀವ ಚೆಲ್ಲರು ತೊಂದು ಸಲಿ ಟರ್ನಿಂಗ್ ಸಲಿ ನಾನು ಯಶು ಒಂದ್ಸರಿ ಮಡಿಕೇರಿಗೆ ಹೋಯ್ತಲ್ಲ, ಇದು ನಮ್ಮ ಕಾರ್ನರಿಂಗ್ ಅಲ್ಲ, ಇದು ಸಕಲೇಶ್ಪುರ 22 ಕಿಲೋಮೀಟರ್ ದೂರ ಇಲ್ಲಿಂದ. ಇನ್ನೊಂದು ನದಿ ಇದೆ ನೋಡಿ ಇಲ್ಲೇ, ಇದು ಫುಲ್ಲು ನೀರು ತುಂಬಿ ಇಲ್ಲಿಗೆ ಹರಿದಿದ್ದು ನೀರು, ಲೆಕ್ಕ ಹಾಕೋಯ್ನಿ ಯಾವ ರೇಂಜಿಗೆ ಬಂದಿತ್ತು ಅಂತಿಲ್ಲಿ. ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ, ಇಬ್ರು ಹುಡುಗರು ಸಿಗ್ತಾರೆ ನೋಡ್ಬೇಕು, ಸಿಗ್ತಾನೋ ಇಲ್ವೋ ಫೋನ್ ಮಾಡ್ತೀರಿ.